4,60,000 ಗೆ 2011 ಸೆಕೆಂಡ್ ಓನರ್ ಜಿಪ್ಸಿ. ಇದು ಸ್ಟಾಕ್ ಕಂಪ್ಲೀಟ್ ಸ್ಟಾಕ್ ವೆಹಿಕಲ್. ಇದು ಯಾವುದೇ ಆಕ್ಸೆಸರೀಸ್ ಹಾಕಿಲ್ಲ, ಒಂದು ಮ್ಯೂಸಿಕ್ ಸಿಸ್ಟಮ್ ಇಲ್ಲ, ಸೆಂಟ್ರಲ್ ಲಾಕಿಂಗ್ ಇಲ್ಲ, ಕಂಪ್ಲೀಟ್ ಫ್ಯಾಕ್ಟ್ರಿ ಫಿಟ್ ಇಂದ ಹೆಂಗ್ ಬರುತ್ತೆ ಗಾಡಿ ಅದೇ ತರ ಇದೆ. ಸರ್, ಇದು ಪ್ರೈಸ್ 6,50,000 ನಾನು ಕ್ಲೋಸ್ ಮಾಡ್ಕೊಡ್ತೀನಿ. 80,000 2015 ಅಲ್ಲ 2015 ಸೆಕೆಂಡ್ ಓನರ್ ಕಸ್ಟಮೈಸ್ಡ್ ವೆಹಿಕಲ್. ಓಕೆ, 780,000 ರೂಪಾಯಿಗೆ ಮಾಡಲ್ಲ ಸರ್. ಇದು 2019-20 ರಿಜಿಸ್ಟ್ರೇಷನ್. ಸಿಂಗಲ್ ಓನರ್? ಓನರ್ ಸಿಂಗಲ್. ಜೊತೆಗೆ ಪ್ರೀತಿಯ ಬಂಧುಗಳೇ, ಈ ಸಲನೂ ಕೂಡ ಇರೋ ಥರ ತುಂಬನೇ ಜೀಪು ಜಿಪ್ಸಿ ಎಲ್ಲನೂ ಕೂಡ ಅವೈಲಬಿಲಿಟಿ ಇರುತ್ತೆ. ನೀವು ನೋಡ್ತಾ ಹೋಗೋದು ಮಹೀಂದ್ರ ಥಾರ್ ಯಾವ ರೀತಿ ಕಂಡೀಷನಲ್ಲಿ ಇರುತ್ತಂತ ಜೆ ಎಚ್ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ನಾನು ನಿಮಗೆ ಕಂಪ್ಲೀಟಾಗಿ ನಾನು ತೋರಿಸ್ಕೊಡ್ತಾ ಇದ್ದೀನಿ, ಯಾಕಂದರೆ ಜೀಪ್ಗೆ ಮತ್ತು ಜಿಪ್ಸಿಗೆಲ್ಲ ತುಂಬ ಫ್ಯಾನ್ಸ್ ತುಂಬ ಜನ ಕೇಳೋದ್ರಿಂದ ನಾನು ಕಂಪ್ಲೀಟಾಗಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇದು ಡೀಸೆಲ್ ವೇರಿಯಂಟ್ ಇದಾಗಿರುತ್ತೆ. ಸರ್, ಮಾಡಲ್ ಅದಿದು? ಸರ್, ಇದು 2019-20 ರಿಜಿಸ್ಟ್ರೇಷನ್ ಸರ್. ಓಕೆ, 2019-20 ಸಾಲಿನ ಗಾಡಿ ಇದಾಗಿರುತ್ತೆ. ಓನರ್ ಸರ್? ಸಿಂಗಲ್ ಓನರು. ಹಾಂ, ಓಡಿರೋದು ಸರ್? 1,03,000 ಕಿಲೋಮೀಟರ್ ಓಡಿದೆ ಸರ್. ಓಕೆ, 1,03,000 ಕಿಲೋಮೀಟರ್ ಇರುತ್ತೆ. ನೀವು ನೋಡ್ತಾ ಬೋದು 9-inch ಟಸ್ಕಿನ್ ಸಿಸ್ಟಮ್ ಎಲ್ಲನೂ ಕೂಡ ಹಾಕ್ಸಿರ್ತಾರೆ. ಇಂಟೀರಿಯರ್ ಕೂಡ ತುಂಬಾ ಕ್ಲಾಸ್ ಆಗಿ ಮೇಂಟೈನ್ ಮಾಡಿದ್ದಾರೆ. ರೇಸ್ ಸೀಟ್ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಎಷ್ಟು ಸೀಟರ್ ಸರ್ ಇದು? ಎಷ್ಟು ಸೀಟರ್ ಕೂರ್ಬೋದು ಇದು? 7-seater ಸರ್ ಇದು. 7-seater. ಹಾಂ, ಇದು ಕಾರ್ ಸೀಟಲ್ಲಿ 7-seater ಬರುತ್ತೆ. ಓಕೆ, ನೇಮ್ ಒಂದು ಮಹೀಂದ್ರ ಥಾರ್ 4x4 CRD ವಿತ್ AC. ಓಕೆ, AC ಪವರ್ ಸ್ಟೇರಿಂಗ್ ಎರಡು ಬರುತ್ತೆ. ಕಸ್ಟಮರ್ ಕಡೆಯಿಂದ ಪವರ್ ವಿಂಡೋಸ್ ಮತ್ತು ಸೆಂಟ್ರಲ್ ಲಾಕಿಂಗ್ ಫಿಟ್ ಆಗಿದೆ. ಓಕೆ, ಇದೆಲ್ಲ ಎಕ್ಸ್ಟ್ರಾ ಫಿಟ್ಟೆಡ್. ಹೌದು ಸರ್. ಮೈಲೇಜ್ ಸರ್? ಮೈಲೇಜ್ ಎಲ್ಲ 10-12 ಕಿಲೋಮೀಟರ್. ಮಹೀಂದ್ರ ಥಾರ್ ಕಂಪ್ನಿ ಕ್ಲೇಮು ಅಷ್ಟೇ, 10-12 ಕಿಲೋಮೀಟರ್ ಇದೆ. ಇದರಲ್ಲಿ ಅಡಿಷನ್ ಫಿಟ್ಮೆಂಟ್ ಅಂದ್ರೆ ಇದು ಹಾರ್ಟ್ ಟಾಪ್, ಫೈಬರ್ ಹಾರ್ಟ್ ಟಾಪ್ ಆಗಿದೆ ಸರ್. ಈ ಫೈಬರ್ ಹಾರ್ಟ್ ಟಾಪ್ ಕಂಪ್ನಿಯಿಂದ ಬರೋದಿಲ್ಲ, ಇವಾಗಿನ ನ್ಯೂ ಜನರೇಷನ್ ಥಾರಲ್ಲಿ ಅದನ್ನ ಕಂಪ್ನಿಯವರು ಮಾಡಿದ್ದಾರೆ ಆ ಫೈಬರ್ ಹಾರ್ಟ್ ಟಾಪನ್ನು. ಅದಕ್ಕೂ ಮುಂಚೆ ಎಲ್ಲ ಕಸ್ಟಮರ್ ಅವರೇ ಮಾಡಿಸ್ಕೋಬೇಕಾಗಿತ್ತು, ಕಂಪ್ನಿಯಿಂದ ಇರಲಿಲ್ಲ ಈ ಡಿಸೈನು. ಫೈಬರ್ ಹಾರ್ಟ್ ಟಾಪ್ ಆಗಿದೆ, ಕಸ್ಟಮೈಸ್ಡ್ ಅಲಾಯ್ಸ್ ಇದೆ, ಸೆಟ್ ಆಫ್ ಫೈವ್. ಓಕೆ, ಸೆಟ್ ಆಫ್ ಫೈವ್. ಹಾಂ, ಬ್ಲ್ಯಾಕ್ ಮೆಷಿನ್ದು. ಫ್ರಂಟಲ್ಲಿ ನಿಮಗೆ ಫಾಗ್ ಲ್ಯಾಂಪ್ಸು, ಆಂಗ್ರಿ ಬರ್ಡ್ ಗ್ರಿಲ್ಲು, ಇವೆಲ್ಲನೂ ಕೂಡ ಎಕ್ಸ್ಟ್ರಾ ಫಿಟ್ಟೆಡ್. ಹೌದು ಸರ್. ಏನು ಕಾಸ್ಟ್ ಆಗಿದೆ ಸರ್ ಈ ಥರ ಮಾಡಿಫೈ ಮಾಡಿಸೋದು? ಸರ್, ಮಾಡಿಫಿಕೇಷನ್ನು 2,00,000 ರೂಪಾಯಿಗಷ್ಟು ಅಷ್ಟು ಹತ್ರ ಖರ್ಚು ಬರುತ್ತೆ ಸರ್ ಇದಕ್ಕೆ. ಮತ್ತು ಕಲರು ಕೂಡ ಇದು ಕಸ್ಟಮೈಸ್ಡ್ ಕಲರ್ ಸರ್. ಇದು ವೆಹಿಕಲ್ಲು ಈ ಬಾಟಲ್ ಗ್ರೀನ್ ಏನು ಕಾಣಿಸ್ತಾ ಇದೆ, ಈ ಬಾಟಲ್ ಗ್ರೀನಲ್ಲಿ ಮಹೀಂದ್ರ ಥಾರ್ ಬಂದಿಲ್ಲ. ಇದನ್ನು ವೆಹಿಕಲ್ಲು ಕಸ್ಟಮರ್ ಆರ್ ಸಿ ಕಾರ್ಡಲ್ಲಿ ಅವ್ರದ್ದು ಚೇಂಜ್ ಮಾಡಿಸಿ ಅವರಿಗೆ ಪ್ರಿಫರಲ್ಲಿ ಇದೇ ಕಲರ್ ಬೇಕು ಅಂತೇಳ್ಬಿಟ್ಟು ಕಲರ್ ಮಾಡಿಸಿದ್ದಾರೆ ಬಾಟಲ್ ಗ್ರೀನು. ಗಾಡಿ ಪೇಂಟಿಂಗು ಕೂಡ ತುಂಬ ನೋಡ್ತಾ ಇರ್ಬೋದು, ನಿಮ್ಗೆ ವ್ಯೂವರ್ಸಿಗೆ ಗೊತ್ತಾಗುತ್ತೆ, ತುಂಬ ಶೈನಿ ಆಗಿದೆ, ಒಳ್ಳೆ ಪೇಂಟ್ ಆಗಿದೆ. ಗಾಡಿ ಲುಕ್ಸು ಅಷ್ಟೇ ಚೆನ್ನಾಗಿದೆ ಸರ್. ಕಿಲೋಮೀಟ್ರ್ ಒಂದು 1,00,000 ಕಿಲೋಮೀಟ್ರ್ ಜಾಸ್ತಿ ಕಿಲೋಮೀಟ್ರ್ ಕ್ಲಾಕ್ ಆಗಿದೆ ಅನ್ನೋದು ಬಿಟ್ಟರೆ ಗಾಡೀಲಿ ಯಾವುದೇ ರೀತಿ ಕಂಪ್ಲೇಂಟ್ಸ್ ಇಲ್ಲ ಸರ್, ಯಾವುದೇ ರೀತಿ ಡ್ಯಾಮೇಜಸ್ ಇಲ್ಲ, ಗಾಡಿ ಆಕ್ಸಿಡೆಂಟ್ಸ್ ಆಗಿಲ್ಲ, ಎಲ್ಲೂ ನಿಮಗೆ ಡ್ಯಾಮೇಜಸ್ ಕಾಣ್ ಬರೋದಿಲ್ಲ. ಹೌದು, ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ, ಅದು ಥರನೂ ಇದೆ ಇಲ್ಲ. ಆಯಿತು, ಏನು ಹೇಳ್ತಾ ಇದ್ರೆ ಸರ್ ಪ್ರೈಸ್ಗೆ? ಸರ್, ಪ್ರೈಸು 9,00,000 ರೂಪಾಯಿಗೆ ಇದನ್ನು ವಿತ್ ಮೈಗ್ರೇಷನ್ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 9,00,000 ನನಗೆ ಮೈಗ್ರೇಷನ್ ಬೇಡ, ನಾನೇ ಮೈಗ್ರೇಷನ್ ಮಾಡ್ಕೊತೀನಿ ವಿತ್ NOC ಕೊಡಿ ಅಂದರೆ 7,80,000 ರೂಪಾಯಿಗೆ ನಾನು ಇದನ್ನ NOC ಜೊತೆ ಕೊಡ್ತೀನಿ ಸರ್. ಓಕೆ, 780,000 ರೂಪಾಯಿಗೆ ಮಾಡಲ್ಲ ಸರ್ ಇದು? 2019-20 ರಿಜಿಸ್ಟ್ರೇಷನ್. ಸಿಂಗಲ್ ಓನರ್? ಓನರ್ ಸಿಂಗಲ್. ಓಕೆ, ನೋಡೋಣ ಸರ್, ನನ್ನ ಸಬ್ಸ್ಕ್ರೈಬರ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಲೋನು ಸರ್ ಎಷ್ಟುವರೆಗೂ ಆಗ್ಬೋದು ಇದು ಲೋನು? ಸರ್, ಲೋನು ಈ ಜೀಪ್ ಸೆಗ್ಮೆಂಟಲ್ಲಿ ಒಂದೊಂದು ಏರಿಯಾದಲ್ಲಿ ಒಂದೊಂದು ಕಡೆ ಕೊಡ್ತಾರೆ. ಬೆಂಗಳೂರಲ್ಲೆಲ್ಲ ಒಂದು ಸೆಗ್ಮೆಂಟ್ ಇದ್ರೆ ಮೈಸೂರೇ ಬೇರೆ ಥರ ಇರುತ್ತೆ. ನಮ್ಮ ಮಂಗಳೂರಲ್ಲಿ ಇದಕ್ಕೆ 9,00,000 ಲೋನೇ ಸಿಗುತ್ತೆ. ಓಕೆ, ಮಂಗಳೂರು ಕಡೆ ಏರಿಯಾದಲ್ಲಿ ಮತ್ತು ಪುತ್ತೂರು ಕಡೆ ಏರಿಯಾದಲ್ಲಿ 9,00,000 ಲೋನೇ ಕೊಡ್ತಾರೆ ಈ ವೆಹಿಕಲ್ಲಿಗೆ. ನೋಡೋಣ ಸರ್, ಹಾಗಾದ್ರೆ ನನ್ನ ಸಬ್ಸ್ಕ್ರೈಬರ್ ಯಾವ ಒಂದು ಸಿಟಿಯಿಂದ ಕಾಲ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಲ್ಲಿಗೆ ಇದು ಜೀಪಿಗೆ ಯಾವ ಕಡೆ ವ್ಯಾಲ್ಯೂ ಜಾಸ್ತಿ ಇರುತ್ತೆ ಅಂತಂದರೆ, ಈ ಗುಡ್ಡಗಾಡು ಪ್ರದೇಶ 4x4 ಯೂಸ್ ಆಗೋಂಥ ಜಾಗದಲ್ಲಿ ಜೀಪಿಗೆ ವ್ಯಾಲ್ಯೂ ಜಾಸ್ತಿ, ಅಲ್ಲಿ ಜಾಸ್ತಿ ಲೋನ್ ಕೊಡ್ತಾರೆ. ಅದೇ ನೀವು ಇದನ್ನು ತಗೊಂಡೋಗಿ ಹುಬ್ಳಿನಲ್ಲಿ ಹೋಗಿ ಗದಗಲ್ಲ ಆ ಕಡೆ ಹೋದರೆ ಜಸ್ಟ್ ಇದನ್ನು ಆನ್ ರೋಡಲ್ಲಿ ಶೋಕ್ಗೋಸ್ಕರ, ಸರ್ ನಾನು ತಾರಲ್ಲಿ ಓಡಾಡಬೇಕು ಅನ್ನೋ ಆಸೆ ಇದೆ ಲೈಫಲ್ಲಿ ಏನೋ ಆಸೆಗೆ ಇಟ್ಕೊತಾರೆ, ಬಟ್ ಅವರಿಗೆ 4x4 ಯೂಸ್ ಆಗೋದಿಲ್ಲ ಜಾಸ್ತಿ. ಆ ಕಡೆ ಏರಿಯಾದಲ್ಲೆಲ್ಲ ಹೋದರೆ ಜೀಪಿಗೆ ವ್ಯಾಲ್ಯೂ ಕಡಿಮೆ, ಅಲ್ಲಿ ಲೋನ್ ಕಡಿಮೆ ಕೊಡ್ತಾರೆ. ಅಲ್ಲಿ ಇದಕ್ಕೆ ಒಂದು 5-6 ಲಕ್ಷ ಲೋನ್ ಸಿಗುತ್ತೆ. ಅದೇ ನೀವು ಜೀಪ್ ಯುಟಿಲೈಸ್ ಆಗೋದು ಮಡಿಕೇರಿ, ಚಿಕ್ಕಮಗಳೂರು, ಪುತ್ತೂರು ಈ ಸೈಡೆಲ್ಲ ಜೀಪ್ ಯುಟಿಲೈಸ್ ಆಗುತ್ತೆ, ಆ ಏರಿಯಾದಲ್ಲಿ ಹೋದರೆ ಇದಕ್ಕೆ ಲೋನ್ ಜಾಸ್ತಿ ಸಿಗುತ್ತೆ ಸರ್. ಓಕೆ, ಸರಿ ಸರ್, ಬನ್ನಿ ಈಗ ನೆಕ್ಸ್ಟ್ ವೆಹಿಕಲ್ ಬಗ್ಗೆ ಡೀಟೇಲ್ ತಿಳಿಸ್ಕೊಡೋಣ. ನೀವು ನೋಡ್ತಾ ಬಂದು ನನ್ನ ಪ್ರೀತಿಯ ಬಂಧುಗಳೇ, ಮತ್ತೊಂದು ಮಹೀಂದ್ರ ಥಾರ್ ಇರುತ್ತೆ. ಇದು ಬಂದು HR ಹರಿಯಾಣ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ನಾನು ನಿಮಗೆ ಫುಲ್ ಥಾರ್ನ ಫುಲ್ ಕಂಪ್ಲೀಟಾಗಿ ನಾನು ತೋರಿಸ್ಕೊಡ್ತೀನಿ, ಯಾಕಂದರೆ ಹಿಂದೆನೂ ಕೂಡ ನಾನು ಒಂದು ತೋರಿಸಿದೆ. ನೀವು ನೋಡ್ತಾ ಇರ್ಬೋದು ಇದು ಕೂಡ 4x4 ವೆಹಿಕಲ್ ಇದಾಗಿರುತ್ತೆ, 4-wheel ಡ್ರೈವ್ದು ಕಂಪ್ಲೀಟ್ ಕಾರ್ನು ಕೂಡ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಕಂಡೀಷನಲ್ಲಿ ಇರುತ್ತೆ ಅಂತ. ಮತ್ತು ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ನ ನಾವು ತಿಳ್ಕೊಳ್ಳೋಣ. ಸರ್, ಇದ್ರ ಬಗ್ಗೆ ಡೀಟೇಲ್ ಹೇಳಿ ಸರ್. ಸರ್, ಇದು 2015 ಮಾಡಲ್ಲು, 2015 ಮಾಡಲು, ಫಸ್ಟ್ ಜನರೇಷನ್ ಥಾರ್ ಇದು. ಓಕೆ, ಸೆಕೆಂಡ್ ಓನರ್ಶಿಪ್ ಆಗಿದೆ ಸರ್. ಇದರಲ್ಲಿ ಆಕ್ಸೆಸರೀಸ್ ಅಂತ ನಿಮಗೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿದೆ ಇದೆ ಇದರಲ್ಲೂ. ಇದರಲ್ಲೂ ಕೂಡ ನೀವು ಫೈಬರ್ ಹಾರ್ಟ್ಟಾಪ್ನ ನೋಟಿಸ್ ಮಾಡ್ಬೋದು, ಅಲಾಯ್ಸ್ ಫಿಟ್ಟಿಂಗ್ ಆಗಿದೆ. ಓಕೆ, ಇದು ಬಂದು ಬಂಪರ್ ನೋಡಿ ಸರ್, ಇದು ನಮ್ಮ ಇಲ್ಲ ಬೆಂಗಳೂರಲ್ಲೇ ಮ್ಯಾನುಫ್ಯಾಕ್ಚರ್ ಆಗೋಂಥದ್ದು, ಪ್ರಾಡ್ ಅನ್ನೋ ಬ್ರ್ಯಾಂಡಿಂದ ಇದು. ತುಂಬ ಎಕ್ಸ್ಪೆನ್ಸಿವ್ ಬಂಪರ್ ಇದು, ತುಂಬ ಹೆವಿ ಮೆಟಲ್ ಗೇಜಲ್ಲಿ ಇರುತ್ತೆ ಇದು. ಓಕೆ,
ಇದು ಫ್ರಂಟ್ ಬಂಪರ್ ಕಾಸ್ಟ್ ಬಂದು ಗೂಗಲ್ ಮಾಡಿದವರಿಗೆ ಸಿಗುತ್ತೆ ಸರ್. ಅದನ್ನ ನಾನೇನು ಪ್ರೈಸ್ ಹೇಳೋ ಅಂತ ರಿವೀಲ್ ಮಾಡೋದು ಬೇಡ. ಪ್ರಾಡ್ ಬಂಪರ್ ಇದನ್ನೇ ತಾರನ್ನು ತೊಗೋಬೇಕನ್ನೋ ಆಸೆ ಇದ್ದರೆ ಇದ್ರದ್ದು ಅಡಿಷನಲ್ ಫಿಟ್ಮೆಂಟ್ ಏನಾಗಿದೆ, ಅದರದ್ದು ಆಕ್ಸೆಸರೀಸ್ ಪ್ರೈಸ್ ಏನು ಅಂತೇಳಿ ಪ್ರಾಡ್ ಆಕ್ಸೆಸರೀಸ್ ಅಂತ ಬೆಂಗಳೂರಲ್ಲಿ ಅದರ ಗೂಗಲ್ ಮಾಡಿದ್ರೆ ಸಿಗುತ್ತೆ. ಇದು ಕೂಡ ಹೌದು. ಹಿಂದೆ ಒಂದು ಟ್ಯಾಂಡಮ್ ಕ್ಯಾರಿಯರ್ ಬಂಪರ್ ಇದೆ ಸರ್. ಇದು ಸಿಂಗಲ್ ಓನರ್ ಅಲ್ವಾ ಸರ್? ಸೆಕೆಂಡ್ ಓನರ್ ಸರ್. ಇದು ಸೆಕೆಂಡ್ ಓನರ್. ಓಕೆ. ಇದು ಟ್ಯಾಂಡಮ್ ಕ್ಯಾರಿಯರ್ ಬಂಪರ್ ಅಂತ ಕರೀತಾರೆ ಸರ್. ಇದು ಪ್ರಾಡ್ನವ್ರದ್ದೇ ಬ್ರ್ಯಾಂಡು. ಓಕೆ. ಇದನ್ನು ಕೂಡ ಎಕ್ಸ್ಟ್ರಾ ಫಿಟ್ಟೆಡು. ಹೌದು ಸರ್, ಅದೊಂದೇ ಅದೊಂದು ಜನರ ಮೈಂಡಲ್ಲಿ ಇರುತ್ತೆ. ಜೀಪ್ನ ನಾನು ಮಾಡಿಫೈ ಮಾಡಿ ಓಡಿಸ್ಬೇಕು, ನಾನು ಹೋಗ್ತಾರೆ ಗಾಡಿ ಯುನೀಕ್ ಆಗಿರಬೇಕು ರೋಡಲ್ಲಿ ಹೋಗ್ಬೇಕಾದ್ರೆ, ಆ ಥರದೊಂದು ಆಸೆ ಇರುತ್ತೆ. ಹಂಗಾಗಿ ಯುನೀಕ್ ಆಗಿ ಒಬ್ಬೊಬ್ಬರು ಅವರದ್ದೇ ಸ್ಟೈಲಲ್ಲಿ ರೆಡಿ ಮಾಡ್ತಾರೆ. ಎಷ್ಟು ಓಡಿದೆ ಸರ್ ಇದು? ಸರ್ ಇದು 60 ಕಿಲೋಮೀಟರ್ ಓಡಿದೆ. ಇದರಲ್ಲಿ ಇನೋವಾ ಅದು ಕ್ಯಾಪ್ಟನ್ ಸೀಟ್ ಫಿಟ್ ಆಗಿದೆ ಫ್ರಂಟಲ್ಲಿ ಎರಡು ಕೂಡ. ಹೌದು, ಇದು ಫ್ರಂಟಲ್ಲಿ. ಓಕೆ, ನಾನು ನಿಮಗೆ ರೈಟ್ ಸೈಡ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ, ಮೇಲ್ಗಡೆ ಕೂಡ ನೀವು ನೋಡ್ತಾ ಇರ್ಬೋದು. ಮೈಲೇಜ್ ಸರ್ ಇವೆಲ್ಲ? ಇದು 10-12 ಕಿಲೋಮೀಟರ್ ಸರ್. 10-12 ಕಿಲೋಮೀಟರ್ ಮೈಲೇಜ್ ಬರುತ್ತೆ. 4x4 ಆಗಿರೋದ್ರಿಂದ ನೀವು ಯಾವುದೇ ಗುಡ್ಡಗಾಡು ಪ್ರದೇಶ ಆಗಿರ್ಬೋದು, ಮಳೆಯಲ್ಲಿ ನೀವು ಯಾವುದಾದ್ರೂ ಒಂದು ರೆಸಾರ್ಟ್ಗೆ ಹೋಗ್ತಾ ಇದ್ರೆ ಅಂದರೆ ಮಡ್ ರೋಡ್ ಇದ್ರೆ ಕೆಸರಿದ್ರೆ ಆ ರೋಡಲ್ಲಿ ಹೋಗೋಂಥ ಜಾಗ ಆಗ್ಬೋದು, ಇಲ್ಲ ನಿಮ್ಮದೇ ಒಂದು ಯಾವುದಾದ್ರೂ ಫಾರ್ಮ್ ಹೌಸ್ ಇದ್ರೆ ಫಾರ್ಮ್ ಹೌಸು ನಿಮ್ಗೆ ಹೋಗೋದಕ್ಕೆ ಇದು ಟಾರ್ಮ್ಯಾಕ್ ರೋಡ್ ಇಲ್ಲ, ಅವೈಲಬಿಲಿಟಿ ಇಲ್ಲ, ಮಳೆಗಾಲದಲ್ಲಿ ಹೋಗೋ ಕಷ್ಟ ಆಗ್ತದೆ, ಅಲ್ಲಿಗೂ ಆಗುತ್ತೆ. ಮತ್ತು ಸ್ಟ್ರೀಟ್ ವ್ಯೂಸ್ ಹೋಗಿದ್ರಲ್ಲಿ ಎಸಿ ಪವರ್ ಸ್ಟೀರಿಂಗ್ ಸಿಗೋದ್ರಿಂದ ನಿಮಗೆ ಓಡಿಸೋದಕ್ಕೂ ಕಾರ್ ಥರನೇ ಇರುತ್ತೆ. ನೋಡೋದಕ್ಕೆ ಜೀಪ್ ಫೀಲು, ಓಡಿಸೋದಕ್ಕೆ ಕಾರ್ ಫೀಲು ಸರ್. ಏನು ಹೇಳ್ತಾ ಇದ್ರೆ ಸರ್ ಪ್ರೈಸ್ ಇದಕ್ಕೆ? ಸರ್ ಇದು ನಾನು 6,80,000 ಕೋಟ್ ಮಾಡಿದ್ದೀನಿ. 660 ಬಂದರೆ ಲಾಸ್ಟ್ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 660,000 ವಿತ್ ಮೈಗ್ರೇಷನ್? ವಿತ್ ಮೈಗ್ರೇಷನ್ ಸರ್. ಓಕೆ ಸರಿ ಸರ್, ಈಗ ವಿತೌಟ್ ಮೈಗ್ರೇಷನ್ ಎನ್ ಒ ಸಿ ಜೊತೆ? ಸರ್ ವಿತೌಟ್ ಮೈಗ್ರೇಷನ್ 580,000 ಕೊಡ್ತೀನಿ ಸರ್. 580,000 2015 ಅಲ್ಲ 2015 ಸೆಕೆಂಡ್ ಓನರು ಕಸ್ಟಮೈಸ್ಡ್ ವೆಹಿಕಲ್. ಓಕೆ, ಕಸ್ಟಮೈಸ್ಡ್ ಥಾರ್ ವೆಹಿಕಲ್ ಸಿಗುತ್ತೆ. ನೋಡಿ, ಯಾರಿಗಾದ್ರು ಬೇಕು ಅನ್ನೋರು ಖಂಡಿತ ಕರೆ ಮಾಡಿ ಇದ್ರ ಬಗ್ಗೆ ಕೂಡ ನಿಮ್ಮ ಮಾಹಿತಿನ ನೀವು ಪಡಿಬೋದು. ಬನ್ನಿ, ಈಗ ನೆಕ್ಸ್ಟ್ ಯಾವ ವೆಹಿಕಲ್ ಇದೆ ಅದ್ರ ಬಗ್ಗೆ ನಾನು ಡೀಟೇಲ್ ತಿಳಿಸ್ಕೊಡ್ತೀನಿ. ಜೊತೆಗೆ ಈ ಸಲ ಮಾರುತಿ ಜಿಪ್ಸಿ ಕೂಡ ಇರೋ ಒಂದು ಅವೈಲಬಿಲಿಟಿ ಇರುತ್ತೆ. ಇದು ಬಂದು MP ಮಧ್ಯಪ್ರದೇಶ ರಿಜಿಸ್ಟರ್ಡ್ ವೆಹಿಕಲ್. ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಇರುತ್ತೆ ಅಂದ್ಬಿಟ್ಟು ಈ ಜಿಪ್ಸಿ. ನನಗೆ ಕಂಪ್ಲೀಟಾಗಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇದು ಮಾತ್ರ ತುಂಬಾ ನೀಟ್ಲಿ ಮೇಂಟೈನ್ ಅಂತ ಹೇಳ್ಬೋದು ಸರ್. ಇದ್ರ ಬಗ್ಗೆ ಡೀಟೇಲ್ ಹೇಳಿ ಸರ್. ನೀಟ್ಲಿ ಮೇಂಟೈನ್ಡ್ ಅಲ್ಲ, ನೀಟ್ಲಿ ರೀಸ್ಟೋರ್ಡ್. ರೀಸ್ಟೋರ್ಡ್ ಇದು? ಹಾಂ, ರೀಸ್ಟೋರ್ಡ್ ವೆಹಿಕಲ್. 2010 ಮಾಡಲ್ ವೆಹಿಕಲ್ ಇದು. ಸೆಕೆಂಡ್ ಓನರ್ಶಿಪ್ ಆಗಿದೆ. ಆಫ್ಟರ್ ರೀಸ್ಟೋರೇಷನ್ 11,000 ಕಿಲೋಮೀಟರ್ ಅಷ್ಟೇ ಓಡಿದೆ. ಆಫ್ಟರ್ ರೀಸ್ಟೋರೇಷನ್ ಅಂದರೆ ಕಂಪ್ಲೀಟ್ ನಿಮಗೆ ವೆಹಿಕಲ್ನ ಡಿಸ್ಮೆಂಟ್ಲ್ ಮಾಡಿ, ಇಂಜಿನ್ ಚಾಸಿಸ್ ಎಲ್ಲ ಡಿಸ್ಮೆಂಟ್ಲ್ ಮಾಡಿ ಕಂಪ್ಲೀಟ್ ಹೊಸದಾಗಿ ಪೇಂಟ್ ಮಾಡಿ ರಿಫರ್ಬಿಷ್ಮೆಂಟ್ ಮಾಡ್ತಾ ಫಿಟ್ ಮಾಡಿರೋಂಥದ್ದು. ಇಂಜಿನ್ ಗೇರ್ ಬಾಕ್ಸ್ ಓವರ್ಹಾಲಿಂಗ್, ಡಿಫ್ರೆನ್ಷಿಯಲ್ ಓವರ್ಹಾಲಿಂಗ್ ಆಗಿದೆ. ಕಂಪ್ಲೀಟ್ ಬಾಡಿದು ಅಂಡರ್ ಚಾಸಿ ಕೋಟಿಂಗು ಪೇಂಟಿಂಗ್ ಆಗಿದೆ. ಅಂಡರ್ ದ ಬಾನೆಟ್ಟು ಡ್ಯಾಂಪನಿಂಗ್ ಆಗಿದೆ. ಇನ್ಸೈಡ್ ದ ಕ್ಯಾಬಿನಿಂಗ್ ಡ್ಯಾಂಪನಿಂಗ್ ಆಗಿದೆ. ವೆಹಿಕಲ್ ರೆಡಿ ಮಾಡೋದಕ್ಕೆ ಇದಕ್ಕೆ ಒಂದು 7 ಲಕ್ಷ ರೂಪಾಯಿ ಖರ್ಚಾಗಿದೆ ಸರ್. 2010 ಮಾಡಲು ವೆಹಿಕಲ್ದು, ವೆಹಿಕಲ್ ಬಿಟ್ಟು ಬರೀ ಅದನ್ನು ರೀಸ್ಟೋರ್ ಮಾಡೋದಕ್ಕೆ 7 ಲಕ್ಷ ರೂಪಾಯಿ ಖರ್ಚಾಗಿದೆ. ಎಷ್ಟು ಓನರ್ ಸರ್ ಇದು? ಸೆಕೆಂಡ್ ಓನರ್ ಸರ್ ಇದು. ಸೆಕೆಂಡ್ ಓನರ್? ಸೆಕೆಂಡ್ ಓನರು. ಇದರಲ್ಲಿ ಆಕ್ಸೆಸರೀಸ್ ಅಂತ ನೀವು ನೋಡ್ತಾ ಇರ್ಬೋದು. ಫ್ರಂಟಲ್ಲಿ ಆಕ್ಸಿಲರಿ ಲ್ಯಾಂಪ್ಸ್ ಇದೆ, ಹಾಲೋಜಿನ್ ಲ್ಯಾಂಪ್ಸ್ ಇದೆ, LED ಪ್ರೊಜೆಕ್ಟರ್ ಲೈಟ್ ಇದೆ. ಹೆಡ್ ಲ್ಯಾಂಪ್ಸಲ್ಲೂ ನಿಮಗೆ LED ಲೈಟ್ ಸಿಗುತ್ತೆ. ಮೇಲ್ಗಡೆ ಬಾರ್ ಲೈಟ್ಸ್ ಇದೆ. ಇನ್ನು ಒಳಗಡೆ ನೀವು ಕ್ಯಾಬಿನ್ ಒಳಗಡೆ ಬಂದರೆ ಕಂಪ್ಲೀಟ್ ಇದು ಹೊಸ ಬ್ರ್ಯಾಂಡ್ ನ್ಯೂ AC ಫಿಟ್ ಆಗಿದೆ. ಎಲೆಕ್ಟ್ರಾನಿಕ್ ಪವರ್ ಸ್ಟೀರಿಂಗ್ ಫಿಟ್ ಇದೆ. ಎಲೆಕ್ಟ್ರಾನಿಕ್ ಟಚ್ ಸ್ಕ್ರೀನ್, ಸೋನಿದು ಬ್ರ್ಯಾಂಡಿಂದು ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮು ವಿತ್ ರಿವರ್ಸ್ ಕ್ಯಾಮ್ರಾ ಇದೆ. ಒಳ್ಳೆ ಸ್ಪೀಕರ್ಸ್ ಇದೆ, ಪವರ್ ವಿಂಡೋಸ್ ಆಗಿದೆ, ಸೆಂಟ್ರಲ್ ಲಾಕಿಂಗು. ಓಕೆ, ಕ್ಯಾಬಿನ್ ಒಳಗಡೆಯಿಂದಲೂ ಕೂಡ ನೀವು ನೋಡ್ತಾ ಇರ್ಬೋದು ಇಂಟೀರಿಯರ್ಸ್. ಒಳ್ಳೆ ಸೀಟ್ ಕವರು ಸಖತ್ ಲೆಂತಿನೇ ಇದೆ. 8-seater ಬರುತ್ತೆ ಸರ್. ನೀವು ಏನು ಫಸ್ಟ್ ಥಾರ್ ನೋಡಿದ್ರಿ, ಥಾರಲ್ಲಿ 7-seater, ಜಿಪ್ಸಿ ಬಂದು 8-seater ಬರುತ್ತೆ. 8-seater ಬರುತ್ತೆ. ಓಕೆ, ಸೀಟ್ ಕೂಡ ಇದು ಮಾರುತಿ ಬ್ರಿಜಾದವ್ರದ್ದು ಸೀಟ್ ಹಾಕಿದ್ದಾರೆ. ಜಿಪ್ಸಿ ಸೀಟ್ ಅಲ್ಲ, ಜಿಪ್ಸಿ ಸೀಟು ಸ್ವಲ್ಪ ಕುಷನ್ ಕಡಿಮೆ ಇರುತ್ತೆ ಮತ್ತು ವೈಡಿಂಗ್ ಕಡಿಮೆ ಇರುತ್ತೆ, ಬೆನ್ನು ಬರುತ್ತೆ ಅಂತ ಇದು ಕಸ್ಟಮರ್ ಬ್ರಿಜಾ ಸೀಟ್ ಹಾಕಿದ್ದಾರೆ. ಕಂಫರ್ಟ್ ಆಗಿದೆ. ನೀವು ಜಸ್ಟ್ ಲೈಕ್ ಓಡಿಸೋದಕ್ಕೆ ಮಾತ್ರ ಕಾರ್ ಇದ್ದಂಗೆ ಇದೆ, ಜಿಪ್ಸಿ ಥರ ಇಲ್ಲ. ನೋಡೋದಕ್ಕೆ ಜಿಪ್ಸಿ ಓಡಿಸೋಕೆ ಕಾರ್ ತುಂಬ ಎಕ್ಸ್ಪೆನ್ಸಿವ್ ಖರ್ಚು ಮಾಡಿದ್ದಾರೆ. AC ಪವರ್ ಸ್ಟೇರಿಂಗು ಸೆಂಟ್ರಲ್ ಲಾಕಿಂಗ್ ಆ ಥರ ಇರ್ಬೋದು. ಕಂಪ್ಲೀಟ್ 2K ಪೇಂಟ್ ಆಗಿದೆ, ವಾಟರ್ ಬೇಸ್ಡ್ 2K ಪೇಂಟ್ ಆಗಿದೆ ವೆಹಿಕಲ್ಲು. ನೋಡೋದಕ್ಕೆ ಹೊಸ ಗಾಡಿಗೆ ಯಾವುದೇ ರೀತಿಯಲ್ಲೂ ನಂಗೆ ಕಡಿಮೆ ಇಲ್ಲ, ಅದಕ್ಕಿಂತಲೂ ನಾನು ಜಾಸ್ತಿನೇ ಇದ್ದೀನಿ ಅಂತ ತೋರಿಸ್ತಾ ಇದೆ ಸರ್. ಇಲ್ಲ, ನಾನು ನೋಡಿದಾಗಲೂ ಕೂಡ ನಾನು ರೀಸ್ಟೋರ್ಡ್ ಅಂತ ಅನ್ಕೊಳ್ಳೇ ಇಲ್ಲ. ಎಷ್ಟು ಇದೆ ಸರ್ ಇದು? ಸರ್ ಅದೇ ಆಫ್ಟರ್ ರಿಸ್ಟೋರೇಷನ್ 11,800 ಕಿಲೋಮೀಟರ್ ಓಡಿದೆ. ಆಫ್ಟರ್ ರಿಸ್ಟೋರ್? ಹಾಂ, ಆಫ್ಟರ್ ರಿಸ್ಟೋರೇಷನ್. ಇದು ಡೀಸೆಲ್ ಅಲ್ಲ? ಇಲ್ಲ ಸರ್, ಪೆಟ್ರೋಲು. ಜಿಪ್ಸಿ ನಿಮಗೆ ಡೀಸೆಲ್ ಅಲ್ಲಿ ಬರೋದಿಲ್ಲ, ಪೆಟ್ರೋಲು ಮತ್ತು ಯಾವಾಗಲೂ 4x4 ಅಲ್ಲೇ ಬರೋದು. ಈ 4x4 ಇಲ್ದಲೇ ಜಿಪ್ಸಿ ಬರೋದೇ ಇಲ್ಲ. ಓಕೆ, ಜಿಪ್ಸಿ ಬಂದಿರೋದು ಹಾರ್ಡ್ ಟಾಪು ಸಾಫ್ಟ್ ಟಾಪು. ನೀವೇನು ಹೊರಗಡೆ ನೋಡ್ತಾ ಇದ್ದೀರಾ, ಇದು ಹಾರ್ಡ್ ಟಾಪು. ಓಕೆ, ನಮ್ಮ ಇನ್ನೊಂದು ವೆಹಿಕಲ್ ಇದೆ ತೋರಿಸ್ತೀನಿ, ಅದು ಸಾಫ್ಟ್ ಟಾಪ್. ಎರಡೇ ವೇರಿಯಂಟು ಜಿಪ್ಸಿಲಿ ಬರೋದು. ಇನ್ನೇನೇ ಮಾಡಿದ್ರು ಅದೆಲ್ಲ ಕಸ್ಟಮೈಸೇಷನ್ ಸರ್. ಓಕೆ ಸರ್, ಮೈಲೇಜ್ ಎಲ್ಲ ಏನು ಎಕ್ಸ್ಪೆಕ್ಟ್ ಮಾಡ್ಬೋದಿದ್ರೆ ಸರ್? ಕಂಪ್ನಿ ಪ್ರಕಾರ ಇದು 14 ಇದೆ. ಆನ್ ರೋಡ್ ನಿಮಗೆ 13 ಸಿಗುತ್ತೆ ಸರ್. 13 ಸಿಗುತ್ತೆ. ಆಫ್ ರೋಡ್ ಆದಾಗ ಯಾರು ಮೈಲೇಜನ್ನು ಕನ್ಸಿಡರ್ ಮಾಡಲ್ಲ. ಆನ್ ರೋಡಲ್ಲಿ 13 ಕಿಲೋಮೀಟರ್, 13.5 ಕಿಲೋಮೀಟರ್ ವಿತ್ AC ನಾನು ಇದರಲ್ಲಿ ತೊಗೊಂಡಿದ್ದೀನಿ.
ವಿತ್ ಎ ಸಿ. ಓಕೆ ಸೂಪರ್ ಸರ್. ಹಾಗಾದ್ರೆ ಏನು ಹೇಳ್ತಾ ಇದ್ರ ಪ್ರೈಸ್ ಇದಕ್ಕೆ? ಸರ್ ಇದು ಪ್ರೈಸ್ 6.5 ಲಕ್ಷ ನಾನು ಕ್ಲೋಸ್ ಮಾಡಿಕೊಡ್ತೀನಿ ಸರ್. ಇದನ್ನು ವೆಹಿಕಲ್ ರಿಸ್ಟೋರೇಷನ್ ಮಾಡಿದವ್ರ ಬಗ್ಗೆನೂ ಕೊಡ್ತೀನಿ, ಅದನ್ನು ನಿಮಗೆ ಲಿಂಕ್ ಕೊಡ್ತೀನಿ. ನೀವು ಅದನ್ನ ನಿಮ್ಮ ಡಿಸ್ಕ್ರಿಪ್ಷನಲ್ಲಿ ಆ ಲಿಂಕನ್ನು ಶೇರ್ ಮಾಡಿ. ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ, ರೂಮ್ ರೂಮ್ ರಿಸ್ಟೋರೇಷನ್ ಭೂಪಾಲ್ ಅಂತ ಹೇಳ್ಬಿಟ್ಟಿದೆ, ಭೂಪಾಲಲ್ಲಿ ರೆಡಿ ಆಗಿರೋದು. ಇದ್ರದ್ದು ಅವ್ರ ಹತ್ರ ಏನಾದರೂ ಜಿಪ್ಸಿ ಇದನ್ನು ಸರ್ 6.5 ಲಕ್ಷ ನಾನು ಹೇಳ್ತಾರೆ ಜಾಸ್ತಿ ಅನಿಸಿದರೆ, ಅವ್ರ ಹತ್ರ ನಾನು ಜಿಪ್ಸಿ ಕೇಳಲಿ ಅವರು ರೂಮ್ ರೂಮ್ ರಿಸ್ಟೋರೇಷನ್ ಅವ್ರ ಹತ್ರ, ಸರ್ ನನಗೊಂದು ಜಿಪ್ಸಿ ಬೇಕು, ಇದು ಗಾಡಿ ಫೋಟೋಸ್ ಹಾಕ್ಬಿಟ್ಟು ಈ ಥರ ರೆಡಿ ಮಾಡಿಕೊಡ್ಲಿಕ್ಕೆ ಜಿಪ್ಸಿ ಎಷ್ಟಾಗುತ್ತೆ ಅಂತ ಅವ್ರನ್ನ ಕೇಳಿದರೆ ಅವ್ರೊಂದು ಕೊಟೇಷನ್ ಕೊಡ್ತಾರೆ. ಆ ಕೊಟೇಷನ್ ಜಾಸ್ತಿ ಇದೆಯಾ, ನನ್ನ ಪ್ರೈಸ್ ಜಾಸ್ತಿ ಇದೆಯಲ್ಲ, ಆ ಕೊಟೇಷನ್ ಕಡಿಮೆ ಇದೆಯಾ, ನನ್ನ ಪ್ರೈಸ್ ಕಡಿಮೆ ಇದೆಯಾ, ಕಂಪ್ಯಾರಿಸನ್ ಮಾಡಿಬಿಟ್ಟು ಕಸ್ಟಮರ್ನ ಹತ್ರ ಬೈ ಮಾಡಲಿ ಸರ್. ಓಕೆ ಸರಿ ಸರ್, ನೋಡೋಣ. ನಾನು ಸಬ್ಸ್ಕ್ರೈಬರ್ ತುಂಬ ಕ್ರೇಜಲ್ಲಿ ಇರ್ತಾರೆ ಇಂಥ ವೀಡಿಯೋಸಿಗೆಲ್ಲ, ಅವ್ರಿಗೆ ಏನಾದ್ರು ಖಂಡಿತವಾಗಿ ಇಷ್ಟ ಆಗೇ ಆಗುತ್ತೆ. ನೋಡೋಣ ಬನ್ನಿ ಸರ್, ಈಗ ನೆಕ್ಸ್ಟ್ ವೆಹಿಕಲ್ ಬಗ್ಗೆ ಡೀಟೇಲ್ ತಿಳಿಸ್ಕೊಡೋಣ. ಈಗ ತಾನೇ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ತಿಳಿಸ್ಕೊಡಿದ್ರಿ, ಈ ಜಿಪ್ಸಿ ಬಗ್ಗೆ ಅಂದರೆ ಈ ಜಿಪ್ಸಿ ಯಾವ ರೀತಿ ಇದೆ, ಏನೇನು ಮಾಡಿದ್ದಾರೆ, ಮತ್ತು ಇದ್ರ ಡೀಟೇಲ್ಸ್ ಎಲ್ಲನೂ ಕೂಡ ನಾನು ಶೇರ್ ಮಾಡಿದ್ದೀನಿ. ಮತ್ತೊಮ್ಮೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಏನಕ್ಕಪ್ಪ ಅಂದರೆ ನೀವೀಗ ಈ ಕಲರ್ ನೋಡಿದಿರಲ್ವಾ, ಇನ್ನೊಂದು ಇವ್ರ ಹತ್ರ ವೈಟ್ ಕಲರ್ ಇದೆ, ಎರಡಕ್ಕೂ ಕೂಡ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಏನು ಡಿಫ್ರೆನ್ಸ್ ಅಂತ ನಾನು ಖಂಡಿತವಾಗಿ ಇವ್ರ ಹತ್ರ ಕೇಳ್ತೀನಿ. ಇದ್ರ ಬಗ್ಗೆ ನಾನು ಕೂಡ ಡೀಟೇಲ್ ತಿಳಿಸ್ಕೊಡ್ತೀನಿ. ನೋಡೋದಾಗ ಇದು ಬಂದು ವೈಟ್ ಕಲರ್ ಜಿಪ್ಸಿ ಇದು. ಬನ್ನಿ ಕಂಪ್ಲೀಟಾಗಿ ಒಂದು ರೌಂಡ್ ಹಾಕೋಣ, ಸೊ ವಾಕ್ ಅರೌಂಡ್ ಮಾಡೋಣ. ಸೊ ತದನಂತರ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನೂ ಕೂಡ ಕಲೆ ಹಾಕೋಣ. ನಾನು ನಿಮಗೆ ಫುಲ್ ಕಂಪ್ಲೀಟಾಗಿ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಸರ್ ಎರಡಿಗೂ ಕೂಡ ಏನೇನು ಡಿಫ್ರೆನ್ಸ್ ಇದೆ, ಬಟ್ ನಮ್ಗೆ ಇದು ಜೀಪ್ ಎಲ್ಲ ನಮ್ಗೆ ಇದು ಹೊಸದಿದೆ, ಜಿಪ್ಸಿ ಎಲ್ಲ. ಸೊ ಜೀಪ್ ಬಗ್ಗೆ ಅದ್ರದ್ದು ಕ್ಲಾರಿಫಿಕೇಶನ್ ನಾನು ಕೊಡ್ತೀನಿ. ನೀವು ಮುಂಚೆ ನೋಡಿದ್ದಂಥದ್ದು 2010 ಮಾಡಲದು ನಾನು ಜಿಪ್ಸಿ ಕಸ್ಟಮೈಸ್ಡ್, ಅಂದರೆ ಆ ವೆಹಿಕಲ್ನ ರೀಸ್ಟೋರ್ ಮಾಡಿರೋದು, ಬೇಸಿಂದ ರೀಸ್ಟೋರ್ ಮಾಡಿದ್ದಾರೆ, ಅಕ್ಸೆಸರೀಸ್ ತುಂಬ ಇನ್ಕ್ಲೂಡ್ ಮಾಡಿದ್ದಾರೆ ಕಸ್ಟಮರ್ ಅಂತೆಲ್ಲ ನಿಮ್ಗೆ ಹೇಳಿದೆ. ಇದು 2011 ಮಾಡಲ್, ಅದು 2010, ಅದಕ್ಕಿಂತ ಒಂದು ವರ್ಷ ಅಷ್ಟೇ ರೀಸೆಂಟ್ ಇದು. ಓಕೆ, ಆ ಒಂದು ವರ್ಷ ರೀಸೆಂಟ್ ಇದು. ಇದಕ್ಕೂ ಅದು ಸಿವಿಲಿಯನ್ ವೆಹಿಕಲ್, ಇದು ಆರ್ಮಿ ಡಿಸ್ಪೋಸಲ್ ವೆಹಿಕಲ್. 2011 ಆರ್ಮಿಗೆ ಮ್ಯಾನುಫ್ಯಾಕ್ಚರ್ ಆಗಿ ಹೋಗಿದಂಥ ವೆಹಿಕಲ್ಲು, 2021 ಹೊರಗಡೆ ಬಂದು ರಿಜಿಸ್ಟ್ರೇಷನ್ ಆಗಿದೆ. ಓಕೆ, 2021 ರಿಜಿಸ್ಟರ್ ಆಗಿದೆ. ಇದಕ್ಕೆ ನಿಮಗೆ ವ್ಯಾಲಿಡಿಟಿ ಬಂದು 2036 ವರೆಗೂ ಫಿಟ್ನೆಸ್ ವ್ಯಾಲಿಡಿಟಿ ಸಿಗುತ್ತೆ. ಓಕೆ, 2030. ಓಕೆ, ಈಗ ನೀವು ಈಗ ಹೇಳಿದ್ರೆ ಈಗ ಕಸ್ಟಮರ್ ನಿಮ್ಮ ಸಬ್ಸ್ಕ್ರೈಬರ್ ಯಾರಾದರೂ ಜಿಪ್ಸಿ ತೊಗೋಬೇಕು ಅನ್ನೋರು, ಮತ್ತು ಜಿಪ್ಸಿ ಬಗ್ಗೆ ಅನುಭವ ಇದ್ದವ್ರು ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ರೆ ಅವ್ರಿಗೆ ಹೇಳ್ತೀನಿ. ಸರ್ ಈಗ ನಾನು ಕಂಪ್ಲೀಟ್ ಫಿಟ್ ಆಗಿರೋವಂಥದ್ದು ಆಕ್ಸೆಸರೀಸ್ ಎಲ್ಲ ಇನ್ಸ್ಟಾಲ್ ಆಗಿರೋ ವೆಹಿಕಲ್ ತೋರಿಸ್ತೇವೆ, 6.5 ಲಕ್ಷ ಪ್ರೈಸ್ ಹೇಳಿದೆ. ಇದೇನು ಫಿಟ್ ಆಗಿಲ್ಲ ಸರ್, ಬೇಸ್ ಗಾಡಿ ಇದು, ಒರಿಜಿನಲ್ ಸ್ಟಾಕ್ ಕಂಡೀಷನ್ ಇರೋಂಥ ಜಿಪ್ಸಿ ವೆಹಿಕಲ್, ಕಂಪ್ನಿಯಿಂದ ಫ್ಯಾಕ್ಟ್ರಿಯಿಂದ ಇಷ್ಟೇ ಬರೋದು ಗಾಡಿ ಇದು. ಏನು ಟೈರ್ ನೋಡ್ತಿದ್ರೆ ಇದೇ ಕಂಡೀಷನ್ ಟೈರಲ್ಲೇ ಜಿಪ್ಸಿ ಬರೋದು. ಓಕೆ, ನೈಲನ್ ಟೈರ್ಸ್, ಇನ್ಕ್ಲೂ ರೇಡಿಯಲ್ ಟೈರ್ಸ್ ಕೂಡ ಬರೋಲ್ಲ ಜಿಪ್ಸಿಲಿ, ನೈಲನ್ ಟೈರ್ಸೇ ಬರೋದು. ಇದೇ ಕಂಡೀಷನ್ಗೆ ಬರೋದು, ರಾಕ್ ಕಂಡೀಷನ್ ವೆಹಿಕಲ್ ಇದು. 2011 ಮಾಡಲು 5 ಲಕ್ಷಕ್ಕೆ ವಿತ್ ನಂಬರ್ ಕೊಡ್ತೀನಿ ಸರ್. 5 ಲಕ್ಷಕ್ಕೆ ವಿತ್ ನಂಬರ್? ಹಾಂ. ಓಕೆ, ಎಲ್ಲೂ ತೊಗೊಳಕ್ಕಾಗಲ್ಲ ಸರ್. ಡ್ರೈವ್ ಕ್ವಾಲಿಟಿಲಿ ಮಾತ್ರ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ ಡ್ರೈವ್ ಕ್ವಾಲಿಟಿ. ಇದನ್ನು ನಾನು ಈಗ ಪ್ರೆಸೆಂಟ್ 3 ದಿವಸದಿಂದ ಓಡಿಸ್ತಾ ಇದ್ದೆ, ಇವಾಗ ಪಾಲಿಶ್ ಮಾಡಿ ನಿಲ್ಲಿಸಬೇಕು ಅಂತ ಶೋರೂಮಿಗೆ ಪಾಲಿಶ್ ಮಾಡಿಸ್ತಾ ಇದ್ದೀನಿ. 3 ದಿವಸದಿಂದ ನಾನು ರೆಗ್ಯುಲರ್ ಯೂಸ್ ಮಾಡಿದ್ದೀನಿ. ಬ್ರ್ಯಾಂಡ್ ನ್ಯೂ ಕಂಡೀಷನ್ ಡ್ರೈವಿಂಗ್ ಕಂಡೀಷನ್ ಇದೆ ಇದ್ರದ್ದು, ಇಂಜಿನ್ ಆಗಿರ್ಬೋದು, ಅದ್ರದ್ದು ಕ್ಲಚಿಂದು ಪಂಕ್ಚುಯಾಲಿಟಿ ಆಗಿರ್ಬೋದು, ಗೇರ್ ಶಿಫ್ಟಿಂಗು, ಬ್ರೇಕಿಂಗು, ಎಲ್ಲ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ. ಅಂದರೆ ಇದು ಕೂಡ ರಿಸ್ಟೋರೇಷನ್, ಅನ್ಮ್ಯಾಚಬಲ್ ಕಂಡೀಷನಲ್ಲಿ ರಿಸ್ಟೋರೇಷನ್ ಆಗಿದೆ. ಆಕ್ಸೆಸರೀಸ್ ಇನ್ಕ್ಲೂಡ್ ಆಗಿಲ್ಲ ಇದರಲ್ಲಿ. ಓಕೆ, ಆಕ್ಸೆಸರೀಸ್ ಮಾತ್ರ ಇನ್ಕ್ಲೂಡ್. ಹಾಂ, ಇದಕ್ಕೆ ನನಗೊಂದು ಹೊಸದೊಂದು ಸಾಫ್ಟಾಪನ್ನು ಆರ್ಡ್ರ್ ಮಾಡಿದ್ದೀನಿ. ಈ ಸಾಫ್ಟಾಪ್ ಸ್ವಲ್ಪ ಎಲ್ಲ ಅಲ್ಲಿ ಸ್ಟಿಚಿಂಗ್ ಬಿಟ್ಟೋಗಿದೆ. ಓಕೆ, ಹಂಗಾಗಿ ಇದೊಂದು ಸಾಫ್ಟಾಪ್ ಹೊಸದು ಆರ್ಡ್ರ್ ಮಾಡಿದ್ದೀನಿ ಮಾರುತಿ ಜೀನಿಯನ್ ಪಾರ್ಟ್ಸಿಂದ. ಅದೊಂದು ಬಂದರೆ ಅದೊಂದು ಇನ್ಸ್ಟಾಲ್ ಮಾಡಿ ನನಗೆ ಹೇಳಿದ ಪ್ರೈಸಲ್ಲಿ ನಿಮಗೆ ಗಾಡಿ ಮಾಡಿಕೊಡ್ತೀನಿ. ಓಕೆ, 2011 ಓನರ್ ಸರ್? ಸರ್ ಈಗ ಪ್ರೆಸೆಂಟ್ ಸೆಕೆಂಡ್ ಓನರ್ ಇದೆ, ತಗೊಳ್ಳೋರು ಥರ್ಡ್ ಓನರು. ಓಡಿರೋ ಸರ್ ಇದು? ಸರ್ ಇದು ಕಿಲೋಮೀಟ್ರನ್ನ ಇದರಲ್ಲಿ ಹೇಳಕ್ ಬರಲ್ಲ. ಓಕೆ, ಯಾಕೆಂದ್ರೆ ಆರ್ಮಿಯಿಂದ ಡಿಸ್ಪೋಸಲ್ ಆಗಿರೋ ಗಾಡಿಗಳು. ಓಕೆ, ಕಿಲೋಮೀಟರ್ ಕಿಲೋಮೀಟರ್ಸ್ ನಾವು ಯಾವ್ದು ರೀತಿ ಇರ್ತಿರುತ್ತೆ ಅಂತೇಳಿ ಹೇಳಕ್ಕಾಗಲ್ಲ. ಕೆಲವೊಂದು ಗಾಡಿಗೆ ಅಶ್ಯೂರೆನ್ಸ್ ಕೊಡ್ಬೋದು, ಎಲ್ಲ ವೆಹಿಕಲ್ಗೂ ಕೊಡ್ಲಿಕ್ಕಾಗಲ್ಲ. ಈಗ ಎದ್ದೆ ಪಕ್ಕದಲ್ಲಿ ಇನ್ನೊಂದು ವೆಹಿಕಲ್ ತೋರಿಸಿ, ಅದು 40,000 2013 ಮಾಡಲ್ ಅದು, ಅದು 40,000 ಹೊಡಿದೆ, ಅದು ಅಶ್ಯೂರೆನ್ಸ್ ಕೊಡ್ಬೋದು ಸರ್, 40,000 ಹೊಡಿದೆ ಇದರಲ್ಲಿ ನನಗೆ ಗ್ಯಾರಂಟಿ ಇದೆ ಅಂತ. ಬಟ್ ಇದು ಡ್ರೈವ್ ಫಿಸಿಕಲ್ ಕಂಡೀಷನ್ ಮೇಲೆ ಈ ಗಾಡಿ ಹೇಳ್ಬೋದು, ಫಿಸಿಕಲ್ ಕಂಡೀಷನ್ ಮೇಲೆ ಇದು ತುಂಬ ಚೆನ್ನಾಗಿದೆ. ಓಕೆ, ಮತ್ತೆ ರೇಸ್ ಸೈಡ್ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇದು ಕೂಡ 8 ಸೀಟರ್ ಸರ್. ಈಗ ಕೆಲವರು ಸರ್ ಆ ಗಾಡಿ ರೆಡ್ ಗಾಡಿ ನಾನು ನೋಡಿದ್ನಲ್ಲ, ಅದು ನಂಗೆ ಇಷ್ಟ ಆಗಲಿಲ್ಲ, ಕಸ್ಟಮೈಸೇಷನ್ ನನಗೆ ಇಷ್ಟ ಆಗಲಿಲ್ಲ, ಸ್ಟಾಕೇ ಬೇಕು ನನಗೆ, ಸ್ಟಾಕ್ ತಗೊಂಡು ನನಗೆ ಇಷ್ಟ ಆದಂಗೆ ನಾನು ಆಕ್ಸೆಸರೀಸ್ ಇನ್ಕ್ಲೂಡ್ ಮಾಡಬೇಕು, ನನಗೆ ಇಷ್ಟ ಆದಂಗೆ ಕಸ್ಟಮೈಸ್ ಮಾಡಬೇಕು ಅಂತ ಅಂಥವ್ರಿಗೆ ಇದು ಬೆಸ್ಟ್ ವೆಹಿಕಲ್ ಸರ್. ಮಾಡಲು ಕೂಡ ಇದೆ, ರಿಜಿಸ್ಟ್ರೇಷನ್ ವ್ಯಾಲಿಡಿಟಿ 2036, 2020 ಇದ್ದೀವಿ, ಇನ್ನೂ 13 ವರ್ಷ ವ್ಯಾಲಿಡಿಟಿ ಇದೆ. ಕಸ್ಟಮೈಸ್ ಮಾಡಿ ಇಟ್ಕೊಂಡ್ರೆ ಇನ್ನೂ 13 ವರ್ಷ ಎಲ್ಲೂ ಆರ್ ಟಿ ಆಫೀಸ್ಗೆ ಹೋಗಬೇಕು, ಫಿಟ್ನೆಸ್ ಮಾಡಬೇಕು, ಸ್ಕ್ರಾಪಿಗೆ ಆಗುತ್ತೆ, ಅದೆಲ್ಲ ಏನಿರಲ್ಲ. ಧೈರ್ಯವಾಗಿ ಇದಕ್ಕೆ ಆಕ್ಸೆಸರೀಸ್ ಇನ್ಕ್ಲೂಡ್ ಮಾಡಿ ಗಾಡಿ ಇಟ್ಕೋಬೋದು ಸರ್. ಓಕೆ ಸರಿ, ಪವರ್ ಸ್ಟೇರಿಂಗ್ ಬರ್ತಾ ಇದ್ರಲ್ಲಿ ಸರ್? ಪವರ್ ಸ್ಟೇರಿಂಗ್ ಕಂಪ್ನಿಯಿಂದ ಬಂದಿಲ್ಲ, ಅದು ಕೂಡ ಎಕ್ಸ್ಟ್ರಾ ಫಿಟ್ಟಿಂಗ್. ಓಕೆ, ಅಲ್ಲ ಇದಕ್ಕೆ ಫಿಟ್ ಮಾಡಿಸಿದ್ದಾರೆ ಈಗ? ಇಲ್ಲ ಇಲ್ಲ, ಇದು ಸ್ಟಾಕ್ ಕಂಪ್ಲೀಟ್ ಸ್ಟಾಕ್ ವೆಹಿಕಲ್ ಇದು. ಸ್ಟೇರಿಂಗ್ ಯಾವುದೇ ಆಕ್ಸೆಸರೀಸ್ ಹಾಕಿಲ್ಲ, ಒಂದು ಮ್ಯೂಸಿಕ್ ಸಿಸ್ಟಮ್ ಇಲ್ಲ, ಸೆಂಟ್ರಲ್ ಲಾಕಿಂಗ್ ಇಲ್ಲ, ಕಂಪ್ಲೀಟ್ ಫ್ಯಾಕ್ಟ್ರಿ ಫಿಟ್ಟಿಂದ ಹೆಂಗೆ ಬರುತ್ತೆ ಗಾಡಿ ಅದೇ ಥರ ಇದೆ. ಮೈಲೇಜ್ ಎಲ್ಲ ಏನು ಎಕ್ಸ್ಪೆಕ್ಟ್ ಮಾಡೋದು ಸರ್? ಇದು ಅಷ್ಟೇ ಸರ್, 13-15. ಓಕೆ, ಪ್ರೈಸ್ ಏನಂದ್ರೆ ಇದು ಸರ್? 5 ಲಕ್ಷ
ಓಕೆ, ಇದು ವಿತ್ ಮೈಗ್ರೇಷನ್ ನೀವು ಹೇಳ್ತಿರೋದು? ಹಾಂ, ವಿತ್ ಮೈಗ್ರೇಷನ್ 5 ಲಕ್ಷ. ವಿತೌಟ್ ಮೈಗ್ರೇಷನ್ NOC 460,000 ಸರ್. 460,000 2011 ಸೆಕೆಂಡ್ ಓನರು ಜಿಪ್ಸಿ. ಓಕೆ, ನೋಡೋಣ ಸರ್. ನನ್ನ ಸಬ್ಸ್ಕ್ರೈಬರ್ ಹಿಮಾಚಲ್ ಪ್ರದೇಶ ರಿಜಿಸ್ಟ್ರೇಷನ್ ಏನು, ನೀವು ಹಿಮಾಚಲ್ ಪ್ರದೇಶಕ್ಕೆ ಹೋಗಿ ಇಲ್ಲಿಗೆ ಹಾಸನ್ ನಿಮ್ಮೂರಿಗೆ ಈಗ ಕರ್ನಾಟಕದ ಯಾವುದೇ ನೀವು ಡಿಸ್ಟಿಕ್ ಈಗ ತರೋಕ್ಕೂ ನಿಮ್ಗೆ ಅಷ್ಟು ಖರ್ಚು ಬರಲ್ಲ, ಜಾಸ್ತಿ ಬರುತ್ತೆ. ಇನ್ನು ತೋರಿಸ್ಬೋದು, ಹಿಮಾಚಲ್ ಪ್ರದೇಶ ರಿಜಿಸ್ಟ್ರೇಷನ್ ಇದೆ. ನೀವೇ ಹಿಮಾಚಲ್ ಪ್ರದೇಶಕ್ಕೆ ಹೋಗಿ ಜಿಪ್ಸಿ ಹುಡುಕೊಂಡು ಅಲ್ಲಿ ತಗೊಂಡು ಲೇಹ್ ಲದಾಖಿಗೆ ಹೋದಾಗ ಅಲ್ಲೇನಾದ್ರು ಹುಡ್ಕೊಂಡು ತಗೋ ಬರ್ತೀನಿ ಅಂದ್ರೆ ಈ ಪ್ರೈಸಲ್ಲಿ ನೀವು ತಗೋಬರಕ್ಕಾಗಲ್ಲ ಇಲ್ಲಿಗೆ. ಅದಂತೂ ನಿಜನೇ ಸರ್, ಖಂಡಿತ. ನೋಡೋಣ ಸರ್, ನನ್ನ ಸಬ್ಸ್ಕ್ರೈಬ್ ನಿಮ್ಗೆ ಕರೆ ಮಾಡ್ತಾರೆ, ಸೊ ಇದ್ರ ಬಗ್ಗೆ ಮಾಹಿತಿನ ಪಡಿತಾರೆ. ಸರ್, ಇಷ್ಟು ಹೊತ್ತು ಎಲ್ಲ ಗಾಡಿಗಳ ಬಗ್ಗೆ ಡೀಟೇಲ್ ಕೊಟ್ಟಿದ್ದಕ್ಕೆ ನನ್ನ ಕಡೆಯಿಂದ ಮತ್ತು ನನ್ನ ಸಬ್ಸ್ಕ್ರೈಬ್ ಕಡೆಯಿಂದ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ಖಂಡಿತ ಸರ್, ಶ್ರೀ ವಿಷ್ಣು ಕಾರ್ಸ್ ಮೇಲೆ ಅಭಿಮಾನ ಇಟ್ಟು ನಾನೇ ಸಂಚಾರಿಯಲ್ಲಿ ಕೃಷ್ಣವರು ನಮ್ಮ ಶೋರೂಮಿಗೆ ಬಂದು ವಿಡಿಯೋ ಮಾಡ್ತೀರಾ, ಅದಕ್ಕೆ ನಾವು ತುಂಬ ನಿಮಗೆ ಆಭಾರಿಯಾಗಿರ್ತೀವಿ. ಕಮೆಂಟ್ ಸೆಕ್ಷನಲ್ಲಿ ನೋಡ್ತಾ ಇರ್ತೀವಿ ಸರ್, ಶ್ರೀ ವಿಷ್ಣು ಕಾರ್ಸಲ್ಲಿ ವಿಡಿಯೋ ಮಾಡಿ, ಶ್ರೀ ವಿಷ್ಣು ಕಾರ್ಸಲ್ಲಿ ವಿಡಿಯೋ ಮಾಡಿ ಅಂತ ನಿಮ್ಮ ವೀಕ್ಷಕರು ಕೇಳ್ತಿರ್ತಾರೆ. ಅಂಥ ಅಭಿಮಾನಿಗಳಿಗೂ ನಾವು ಆಭಾರಿಯಾಗಿರ್ತೀವಿ, ತುಂಬ ಧನ್ಯವಾದಗಳು. ಶ್ರೀ ವಿಷ್ಣು ಕಾರ್ಸಲ್ಲಿ ನಾನು ಈಗ ಒಂದು ವರ್ಷದಿಂದ ನಾನೇ ಸಂಚಾರಿ ನೀವು ಬಂದು ವಿಡಿಯೋ ಮಾಡ್ತಾ ಇದ್ದೀರಾ, ನಾನು ಕ್ವಾಲಿಟಿಲಿ ಯಾವತ್ತೂ ಕಾಂಪ್ರಮೈಸ್ ಆಗಿಲ್ಲ, ಕಿಲೋಮೀಟ್ರು ಓಡೋಮೀಟ್ರದ್ರಲ್ಲಿ ಕಾಂಪ್ರಮೈಸ್ ಆಗಿಲ್ಲ. ಯಾವಾಗಲೂ ಅಶ್ಯೂರೆನ್ಸ್ ಇರೋವಂಥ ಗಾಡಿಗಳನ್ನ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ನ ಕೊಡೋವಂಥ ಪ್ರಯತ್ನ ಸದಾಕಾಲ ಮಾಡ್ತಾ ಇರ್ತೀವಿ. ಸದಾಕಾಲ ಶ್ರೀ ವಿಷ್ಣು ಕಾರ್ಸಲ್ಲಿ ನಿಮಗೆ ಒಳ್ಳೆ ವೆಹಿಕಲ್ ಸಿಗುತ್ತೆ, ಅದಂತೂ ಭರವಸೆ ಕೊಡಬಲ್ಲೆ. ಕಸ್ಟಮರ್ಸ್ ಬಂದು ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಶ್ರೀ ವಿಷ್ಣು ಕಾರ್ಸ್ನ ದೊಡ್ಡ ಮಟ್ಟದಲ್ಲಿ ಬೆಳೆಯೋದಕ್ಕೆ ಸಹಕರಿಸಿ ಅಂತ ಕೇಳ್ಕೊತೀನಿ ಸರ್. ಧನ್ಯವಾದಗಳು ಸರ್, ಖಂಡಿತ ಸರ್. ನನ್ನ ಒಂದು ಚಂದದಾರ ಏನಿದ್ದಾರೆ ಖಂಡಿತವಾಗಿ ನಿಮ್ಗೆ ಸಪೋರ್ಟ್ ಮಾಡೇ ಮಾಡ್ತಾರೆ. ಖಂಡಿತ ಸರ್, ಧನ್ಯವಾದ. ಧನ್ಯವಾದಗಳು ಸರ್.